ಖಿನ್ನತೆ ಬಂದವರಿಗೆ ಅವರ ಪ್ರಯತ್ನದಲ್ಲಿ ಅಂದರೆ ಕಾನ್ಶಿಯಸ್ ಲೆವೆಲ್ ನಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಮ ಬಲಭಾಗದ ಮಿದುಳು ಸಬ್ ಕಾನ್ಶಿಯಸ್ ಮಿದುಳ ಒಬಲಂಗಟ್ಟ ಚಿತ್ತ ಅಲ್ಲಿಂದ ಸೃಷ್ಟಿಯಾಗುವ ಆಲೋಚನೆಗಳನ್ನು ನಕಾರಾತ್ಮಕ ಆಲೋಚನೆಗಳನ್ನು ಸರಣಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಬಾರ ಹಿಡ್ಕೊಂಡು ಬರುವ ಆಲೋಚನೆಗಳನ್ನು ಏನು ಪ್ರಯತ್ನ ಮಾಡಿದರೂ ನಿಲ್ಲಿಸಲು ಸಾಧ್ಯವಿಲ್ಲ ಒಂದೇ ಆಲೋಚನೆ ಅಥವಾ ವಿಚಿತ್ರ ವಿಚಿತ್ರ ಆಲೋಚನೆಗಳು ಒಟ್ಟಾರೆ ನಕಾರಾತ್ಮಕವಾಗಿ ಬರುವ ವಿಚಾರಗಳು ನಿಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಕುಗ್ಗಿಸುತ್ತೆ ಆ ಆಲೋಚನೆಗಳು ಬರ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ದೇಹದಲ್ಲಿ ಒಂದು ಟೈರ್ಡ್ನೆಸ್ ಆಗುತ್ತೆ ಶಕ್ತಿ ಹೊರಟೋಗುತ್ತೆ ಆಲೋಚನೆ ಹೆಚ್ಚು ಬರೋ 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 ಯಾವ ಕೆಲಸ ಮಾಡೋಕ್ಕಾಗದೆ ಮಲ್ಕೋಬೇಕು ಅಂತ ನಮ್ಮ ಭಾವನೆ ಬರುತ್ತೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಲೋಚನೆಗಳನ್ನು ನಿಲ್ಲಿಸೋಕ್ಕಾಗಲ್ಲ ಈಗ ನಾನು ಈಗ ಹೇಳಿಕೊಟ್ಟಿರುವ ಈ ವಿಚಾರವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ಬಂದಿರಿ ಅಂತಂದರೆ ಆಲೋಚನೆಯೇ ಇಲ್ಲದೇ ಇರೋ ಸ್ಥಿತಿಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಇದನ್ನು ಔಷಧಿಗಳು ಕೊಟ್ಟು ಸರಿಪಡಿಸೋಕೆ ಸಾಧ್ಯವಿಲ್ಲ ಅಂದರೆ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂತಂದರೆ ಮನಸ್ಸಿಗೆ ಔಷಧಿ ಕೊಡೋದಿಲ್ಲ ಮೆದುಳಿಗೆ ಕೊಟ್ಟುಬಿಡ್ತಾರೆ ಮೆದುಳು ಕೆಲಸ ಮಾಡೋದಿಲ್ಲ ಅದು ಕ್ರಮೇಣ ಅಡಿಕ್ಷನ್ ಆಗಿ ಕೊನೆಗೆ ಅದಿಲ್ಲ ಅಂತಂದರೆ ನೀವು ಜೀವನ ನೀವು ಸಾಗಿಸೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಈಗ ನಾನು ಏನು ಹೇಳಿಕೊಟ್ಟಿದ್ದೀನಿ ಇದು ನ್ಯಾಚುರಲ್ ಆಗಿ ನಿಮ್ಮ ಆಲೋಚನೆಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿಗೆ ಒಂದು 25 ನಿಮಿಷ ನಿಮ್ಮನ್ನು ನಾನು ಕೂರಿಸಿದ್ದೆ ಈಗ 20 ನಿಮಿಷ ಹೋಗಿದ್ದೇ ಗೊತ್ತಾಗಲಿಲ್ಲ ದೇಹ ಮತ್ತು ಮನಸ್ಸು ಎರಡೂ ಕೂಡ ಶಾಂತಿಯುತವಾಗಿರುತ್ತೆ ರಿಲ್ಯಾಕ್ಸ್ಡ್ ಆಗಿರುತ್ತೆ ಇದನ್ನು ಒಂದು ದಿವಸಕ್ಕೆ ಮಿನಿಮಮ್ 2 ಸತಿ 3 ಸತಿ ನೀವು ಅಭ್ಯಾಸ ಮಾಡಬೇಕು